ನಮಸ್ತೆ ಎಲ್ಲರಿಗೂ. ನೋಡಿ, ನಾನು ಇವತ್ತು ಇಮ್ಯುನಿಟಿ ಬೂಸ್ಟರ್ ಇದು ಬೆಳ್ಳುಳ್ಳಿ ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೂರು ಸೈಡ್ ಸಿಗುತ್ತಲ್ಲ ಬೆಳ್ಳುಳ್ಳಿ, ಅದನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 1/2 kg ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಜಜ್ಜಿ ಇಟ್ಕೊಂಡಿರೋದಿದು. ಮೂರು ಸೈಡ್ ಬೆಳ್ಳುಳ್ಳಿ ಆದರೆ ಚಿಕ್ಕದಿರುತ್ತಲ್ಲ, ಸಿಪ್ಪೆ ತೆಗೆಯೋದು ಬೇಡ. ಬೆಂಗಳೂರದಾದರೆ ನೀವು ಸಿಪ್ಪೆ ತೆಗೀಬೇಕು. ನೋಡಿ, ಒಂದು ಜಾರ್ ತೊಗೊಂಡು ಮಿಕ್ಸಿ ಜಾರು, ಅದಕ್ಕೆ ಒಣಮೆಣಸಿನ್ಕಾಯಿನ, ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈ ಥರ ನೋಡಿ, ಮುರಿದ್ರೆ ಮುರಿಬೇಕು, ಆ ಥರ ನೀಟಾಗಿ ಹುರ್ಕೊಂಡಿರಬೇಕು. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ ಒಣಮೆಣಸಿನ್ಕಾಯಿನ. ನಾನಿಲ್ಲಿ ಒಂದು 20 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮುರಿತಾ ಇದೆ. ಈ ಥರ ನೀಟಾಗಿ ಮುರಿಯೋ ಥರ ಮಾಡ್ಕೋಬೇಕು. ಇಷ್ಟು ಹಾಕಲ್ಲ ನಾನು, ಇದು ಬೇರೆ ಚಟ್ನಿ ಪುಡಿಗೆಲ್ಲ ಹುರಿದಿಟ್ಕೊಂಡಿರೋದು. ಇದರಲ್ಲಿ ಒಂದು 10-15 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ಬೆಳ್ಳುಳ್ಳಿ ಚಟ್ನಿಗೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ನೋಡಿ, ಇವಾಗ ಇದಕ್ಕೆ ಫಸ್ಟ್ ಇದೆರಡನ್ನು ಸಣ್ಣೆ ಮಾಡ್ಕೊಂಬಂದ್ಬಿಡಬೇಕು. ಖಾರ ಪುಡಿನ ಫಸ್ಟ್ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು, ಯಾಕೆಂದರೆ ಅದು ಬೆಳ್ಳುಳ್ಳಿ ಜೊತೆಗಾದರೆ ಸರಿಗೆ ಪುಡಿಯಾಗಲ್ಲ ಖಾರ ಪುಡಿ. ಅದಕ್ಕೇ ಬರೀ ಒಣಮೆಣಸಿನ್ಕಾಯಿನ ಮಾತ್ರ ಪುಡಿ ಮಾಡಿಕೊಂಡು ಬಂದಿದ್ದೀನಿ ನಾನು ಇವಾಗ. ನೋಡಿ, ಇವಾಗ ಇದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ನಲ್ಲ, ಸಣ್ಣ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ಇದು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಈ ಕರೋನಾ ಟೈಮಲ್ಲಿ ಈ ಚಟ್ನಿ ಪುಡಿ ಯೂಸ್ ಮಾಡೋದ್ರಿಂದ ನಿಮ್ಮ ಇಮ್ಯುನಿಟಿ ಎಲ್ಲ ಬೂಸ್ಟ್ ಮಾಡ್ಕೋಬೋದು ನೀವು. ಮತ್ತು ಶೀತ, ಕೆಮ್ಮು, ಜ್ವರ ಎಲ್ಲ ಕಡಿಮೆ ಆಗುತ್ತೆ. ಕರಿಬೇವು ನೋಡಿ, ಹುರಿದು ತೊಗೊಂಡಿರೋದು ನಾನು. ಒಂದು 1/2 ಇಡಿಯಷ್ಟು ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ತಾ ಇದ್ದೀನಿ. 1/2 ಇಡಿಯಷ್ಟು ಕೊತ್ತಂಬರಿ, ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ, ಯಾಕೆಂದರೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಸ್ವಲ್ಪ ಖಾರ ಬರುತ್ತೆ. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿದು. ಒಂದು ಸ್ಪೂನಷ್ಟು ಇದೆ ಅಷ್ಟೇ ಇದು ಬೆಲ್ಲ, ಅದನ್ನು ಸೇರಿಸ್ಕೊಳ್ಳಿ ಇದಕ್ಕೆ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1/2 ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಇದು ಕ್ಯಾನ್ಸರ್ಗೂ ತುಂಬ ಒಳ್ಳೆಯದು ಬೆಳ್ಳುಳ್ಳಿ ಚಟ್ನಿ. ನೀವು ಇದನ್ನು ಡೈಲಿ ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಬೋದು. ಡೈಲಿ 3 ಹೊತ್ತು ಈ ಬೆಳ್ಳುಳ್ಳಿ ಚಟ್ನಿ ತಿನ್ನೋದ್ರಿಂದ ನಿಮಗೆ ಇಮ್ಯುನಿಟಿನೂ ಚೆನ್ನಾಗಿರುತ್ತೆ, ಮತ್ತು ಶೀತ, ಕೆಮ್ಮು ಅದ್ಯಾವುದು ಬರೋದಿಲ್ಲ. ನೋಡಿ, ಇವಾಗ ರೆಡಿಯಾಗಿದೆ. ಪಲ್ಸಲ್ಲಿ ಮಾಡ್ಕೋಬೇಕು ನೀವು ಇದನ್ನು ಮಿಕ್ಸಿ ಜಾರಲ್ಲಿ. ನೋಡಿ ಈ ಥರ ಬರುತ್ತೆ. ನಾನು ನೀರು ಗೀರು ಏನೂ ಸೇರಿಸಿಲ್ಲ, ಬೆಳ್ಳುಳ್ಳಿಲೇ ನೀರಿನ ಅಂಶ ಇರುತ್ತಲ್ಲ, ಅದರಿಂದ ಈ ಥರ ಸ್ವಲ್ಪ ನೀರಿನಿರ್ ಥರ ಆಗುತ್ತೆ ಅಷ್ಟೇ ಚಟ್ನಿ ಇದು. ನೋಡಿ, ಇದು ಇವಾಗ ರೆಡಿಯಾಗಿದೆ. ಇದು ಪುಡಿ ಥರ ಆಗಲ್ಲ, ಚಟ್ನಿ ಥರ ಆಗುತ್ತೆ ಬೆಳ್ಳುಳ್ಳಿ ಚಟ್ನಿ. ನೋಡಿ, ಇಷ್ಟು ಚಟ್ನಿ ರೆಡಿಯಾಗಿದೆ ನನಗೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನನಗೆ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.